ನಮಸ್ಕಾರ. ಇವತ್ತಿನ ವಿಡಿಯೋ ಅನ್ಲಿಸ್ಟೆಡ್ ಷೇರುಗಳನ್ನು ಕೊಳ್ಳಬೇಕೆ, ಇಲ್ಲಿದೆ ಸಂಪೂರ್ಣ ವಿವರ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ ಮತ್ತು ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಷನ್. ಮೊನ್ನೆ ನಾವೊಂದಷ್ಟು ವಿಡಿಯೋಗಳನ್ನು ಮಾಡಿದ್ವಿ ಪೊಲಿಟಿಷಿಯನ್ಸ್ಗಳದ್ದು, ಈ ಎಲೆಕ್ಷನ್ ಟೈಮಲ್ಲಿ ಅದೇನು ಡಿಕ್ಲೇರ್ ಮಾಡಿದ್ದಾರೆ ತಮ್ಮ ಷೇರುಗಳ ವಿವರ. ಅದರಲ್ಲಿ ಒಂದು ಪೊಲಿಟಿಷಿಯನ್ ಅವರು ಬೇಕಾದಷ್ಟು ಅನ್ಲಿಸ್ಟೆಡ್ ಷೇರುಗಳನ್ನು ತಗೊಂಡಿದ್ರು, ಕೋಟಿಗಟ್ಟಲೆ ರೂಪಾಯಿ ಹೊರತು. ಆವಾಗ ನನಗೆ ಬಹಳ ಜನ ಪ್ರಶ್ನೆ ಕೇಳಿದರು, ಸರ್ ಅನ್ಲಿಸ್ಟೆಡ್ ಷೇರುಗಳು ಅಂದ್ರೆ ಏನು, ಅದನ್ನು ಕೊಂಡ್ರೆ ಬೆನಿಫಿಟ್ ಏನು, ಡಿಸ್ಅಡ್ವಾಂಟೇಜ್ ಏನು, ಅದರಿಂದ ಜಾಸ್ತಿ ಲಾಭ ಮಾಡಬಹುದೇ? ಯಾಕಂದರೆ ಹಿಂದಿನ ದಿನಗಳಲ್ಲಿ ಪೇಟಿಎಂನಲ್ಲಿ ಮತ್ತು ಇತರ ಕಂಪನಿಗಳಲ್ಲಿ ಜನ ತಗೊಂಡವರು ಲಾಸು ಮಾಡ್ಕೊಂಡಿದ್ದಾರೆ. ಮತ್ತೆ ಆಜಾದ್ ಇಂಜಿನಿಯರಿಂಗ್ ಅನ್ನುವಂಥ ಕಂಪನಿನಲ್ಲಿ ತೆಂಡೂಲ್ಕರ್ ಅವರು ತಗೊಂಡು ಒಂದು ಅಂದಾಜು 20-30 ಕೋಟಿವರೆಗೆ ಲಾಭವನ್ನು ಕೂಡ ಮಾಡಿದ್ದಾರೆ. ಆದ್ದರಿಂದ ಅವುಗಳಿಗೆ ಉತ್ತರವನ್ನು ಕೊಡಲಿಕ್ಕೋಸ್ಕರ ಸಂಪೂರ್ಣ ವಿವರವನ್ನು ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಲಿಸ್ಟೆಡ್ ಷೇರುಗಳು ಅಂತಂದ್ರೆ ಶೇರ್ಸ್ ಆಫ್ ದ ಕಂಪನೀಸ್ ವಿಚ್ ಆರ್ ಇಶ್ಯೂ ಟು ದ ಪಬ್ಲಿಕ್, ಅಂದ್ರೆ ಸ್ಟಾಕ್ ಎಕ್ಸ್ಚೇಂಜ್ ಇಂದ NSEBS. ಅನ್ಲಿಸ್ಟೆಡ್ ಶೇರ್ಸ್ ಅಂತಂದ್ರೆ ಅವುಗಳು ಇನ್ನೂ ಷೇರು ಮಾರುಕಟ್ಟೆಯಲ್ಲಿ ಲಿಸ್ಟ್ ಆಗಿಲ್ಲ. ಈ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಆರ್ ಟ್ರೇಡೆಡ್ ಓವರ್ ದ ಕೌಂಟರ್ ಮಾರ್ಕೆಟ್, ಅದಕ್ಕೆ ಓವರ್ ದ ಕೌಂಟರ್ ಶೇರ್ಸ್ ಅಂತ ಇದನ್ನು ಕರೀತಾರೆ. ಉದಾಹರಣೆಗೆ ಕೆಲವು ಕಂಪನಿಗಳ ಹೆಸರು ಹೇಳ್ತಾ ಇದ್ದೇನೆ, NSE, ಓಯೋ, ಟಾಟಾ ಕ್ಯಾಪಿಟಲ್, ಫಾರ್ಮೀಸಿ, ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್, ಹೀರೋ ಫಿನ್ಕಾರ್, NSDL, ಚೆನ್ನೈ ಸೂಪರ್ ಕಿಂಗ್ಸ್, ಕ್ಯಾಡ್ಬರೀಸ್ ಎಕ್ಸೆಟ್ರಾ. ಇವಿನ್ನೂ ಮಾರ್ಕೆಟಿಗೆ ಬಂದಿಲ್ಲ, ಆದರೆ ಇನ್ನು ಮುಂದೆ ಮಾರ್ಕೆಟಿಗೆ ಬರುವಂತಹ ಚಾನ್ಸ್ ಇದೆ. ಅಂದರೆ ಈಗಲೇ ಕೊಟ್ರೆ ಲಾಭ ಆಗುತ್ತೆ, ಮತ್ತೆ ಹೇಗಿದ್ರು ಕೂಡ IPOನಲ್ಲಿ ಜಾಸ್ತಿ ರೇಟ್ ಇಟ್ಟಿರ್ತಾರೆ ಅನ್ನುವಂಥದ್ದು ಸಾಮಾನ್ಯ ಜನರ ಮಿಸ್ಕನ್ಸೆಪ್ಷನ್ ಮತ್ತು ಒಂದು ತರದ ಐಡಿಯಾ. ಮುಂದಿನ ದಿನಗಳಲ್ಲಿ ಈ ಕಂಪನಿಗಳು ಮಾರುಕಟ್ಟೆಯಲ್ಲಿ ಲಿಸ್ಟ್ ಮಾಡ್ಕೋಬೇಕು ಅಂತಂದ್ರೆ IPOಗೆ ಬರಲೇಬೇಕಾಗುತ್ತೆ. ಶೇರ್ಸ್ ಅನ್ಲಿಸ್ಟೆಡ್ ಆದಾಗ ಪ್ರಮೋಟರ್ಸ್ ಮತ್ತು ಸರ್ಟನ್ ಇನ್ವೆಸ್ಟರ್ಸ್ ಹತ್ರ ಮಾತ್ರ ಆ ಷೇರುಗಳಿರ್ತವೆ, ಜನರಲ್ ಪಬ್ಲಿಕ್ ಹತ್ರ ಇರೋದಿಲ್ಲ. ಯಾಕಂದ್ರೆ ಜನರಲ್ ಪಬ್ಲಿಕ್ಗೆ ಅದನ್ನು ಎಲ್ಲಿ ಪರ್ಚೇಸ್ ಮಾಡೋದಂತ ಗೊತ್ತಿರೋದಿಲ್ಲ. ಆದರೆ ಕೆಲವು ಸ್ಪೆಷಲ್ ಬ್ರೋಕರ್ಸ್ ಇರ್ತಾರೆ, ಕೆಲವು ಸ್ಪೆಷಲ್ ಕಂಪನಿಗಳಿರ್ತಾರೆ, ಅವುಗಳು ಅನ್ಲಿಸ್ಟೆಡ್ ಷೇರುಗಳನ್ನು ಜನರಿಗೆ ಬೈ ಮಾಡಲಿಕ್ಕೆ ಅನುಕೂಲತೆಗಳನ್ನು ಕಲ್ಪಿಸಿಕೊಡ್ತವೆ. ಇವತ್ತು ಈ ಅನ್ಲಿಸ್ಟೆಡ್ ಷೇರುಗಳನ್ನು ಕೊಂಡ್ರೆ ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು, ನಿಮ್ಮ ಮುಂದೆ ಸಂಪೂರ್ಣವಾಗಿ ವಿವರವಾಗಿ ಇಡ್ತಾ ಇದ್ದಾರೆ. ಅಡ್ವಾಂಟೇಜಸ್ ಆಫ್ ಅನ್ಲಿಸ್ಟೆಡ್ ಶೇರ್ಸ್. ಒಂದು, ನೆಗೋಷಿಯೇಬಲ್ ಶೇರ್ ಪ್ರೈಸ್. ಅನ್ಲಿಸ್ಟೆಡ್ ಷೇರುಗಳಿಗೆ ಇಂಥದ್ದೇ ರೇಟ್ ಅಂತಿಲ್ಲ, ಅದು ಯಾವ ದಿವಸ ಯಾವ ರೇಟ್ ನೋಡ್ತಾ ಇರ್ತದೆ. ಯಾರಾದರೂ ಜಾಸ್ತಿ ಜನ ಎನ್ಕ್ವೈರಿ ಬಂದಾಗ ಮೇಲಕ್ಕೋಗುತ್ತೆ, ಯಾರೂ ಕೇಳದಿದ್ದಾಗ ಕಮ್ಮಿಗೆ ಹೋಗುತ್ತೆ. ಮತ್ತೆ ನೀವು ಅದನ್ನು ನೆಗೋಷಿಯೇಷನ್ ಮಾಡ್ತಾ ಇದ್ರೆ ಕೆಲವು ದಿನಗಳಲ್ಲಿ ಕಮ್ಮಿ ಆಗುವಂತ ಚಾನ್ಸಸ್ ಇದೆ. ಯಾಕಂದ್ರೆ ಲಿಮಿಟೆಡ್ ಬೈಯರ್ಸ್ ಇರ್ತಾರೆ ಮತ್ತು ಸೆಲ್ಲರ್ಸ್ ಇರ್ತಾರೆ. ಲಿಮಿಟೆಡ್ ಕಂಪನೀಸ್ ಆಫರಿಂಗ್ ಬೆಸ್ಟ್ ಅನ್ಲಿಸ್ಟೆಡ್ ಶೇರ್ಸ್ ಟು ಇನ್ವೆಸ್ಟ್. ಅದರಿಂದ ಕಾಂಪಿಟೇಷನ್ ಕಮ್ಮಿ ಇರುತ್ತೆ. ಇನ್ವೆಸ್ಟಿಂಗ್ ಅನ್ಲಿಸ್ಟೆಡ್ ಶೇರ್ಸ್ ಮತ್ತು ಅನ್ಲಿಸ್ಟೆಡ್ ಶೇರ್ಸ್ ಪ್ರೈಸ್ ಕ್ಯಾನ್ ಬಿ ನೆಗೋಷಿಯೇಟೆಡ್. 2, ಅನ್ಲಿಸ್ಟೆಡ್ ಶೇರ್ಸ್ ಕುಡ್ ಬಿ ಅಂಡರ್ ವ್ಯಾಲ್ಯೂ. ಇವೆಲ್ಲ ಜನರಲ್ ಸ್ಟೇಟ್ಮೆಂಟ್ಸು, ಯಾವಾಗಲೂ ಸತ್ಯ ಅಂತಲ್ಲ. ಸಾಮಾನ್ಯವಾಗಿ ಅನ್ಲಿಸ್ಟೆಡ್ ಶೇರ್ಸ್ ಇನ್ ಲಿಕ್ವಿಡ್. ಒಮ್ಮೆ ನೀವು ಏನಾದರೂ ತಗೊಂಡ್ರೆ ನಿಮ್ಮ ಕೈಯಿಂದ ಇನ್ಯಾರಾದರೂ ಅದನ್ನು ತಗೊಳ್ತಾರೆ ಅಂತ ಗ್ಯಾರಂಟಿ ಇಲ್ಲ, ಬಹಳ ದಿನ ಕಾಯ್ಬೇಕಾಗ್ಬೋದು. ಅದರಿಂದಾಗಿ ಲೋ ಲಿಕ್ವಿಡಿಟಿ ಇರೋದ್ರಿಂದ ಕೇವಲ ಕೆಲವು ಇನ್ವೆಸ್ಟರ್ಸ್ ಮಾತ್ರ ಅದರಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಲಾಂಗರ್ ಟೈಮಿಗೆ. ಮತ್ತೆ ಅನ್ಲಿಸ್ಟೆಡ್ ಶೇರ್ಸ್ ಅಂಡರ್ ವ್ಯಾಲ್ಯೂಡ್ ಇದ್ರೂ ಇರ್ಬೋದು. ಮತ್ತೆ ಅನ್ಲಿಸ್ಟೆಡ್ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಹ್ಯೂಜ್ ಪ್ರಾಫಿಟ್ ಬರಬಹುದು ಮುಂದಿನ ದಿನಗಳಲ್ಲಿ. ಅರ್ಲಿ ಸ್ಟೇಜ್ ಅಲ್ಲಿ ನೀವೇನಾದ್ರು ಪರ್ಚೇಸ್ ಮಾಡಿದ್ರೆ ಅದು ಮತ್ತೆ ಮುಂದಿನ ದಿನಗಳಲ್ಲಿ ಎಕ್ಸ್ಪೆನ್ಸಿವ್ ಆಗುತ್ತೆ. ಈಗ 3, ಅಡ್ವಾಂಟೇಜ್, ಹೈ ರಿಟರ್ನ್ ಇನ್ವೆಸ್ಟ್ಮೆಂಟ್. ನೀವೇನಾದರೂ ವೈಟ್ ಮಾಡ್ಲಿಕ್ಕೆ ರೆಡಿ ಇದ್ದೀರಿ ಲಾಂಗ್ ಟರ್ಮಿಗೆ, ಅಂಟಿಲ್ ದ ಶೇರ್ಸ್ ಆರ್ ಲಿಸ್ಟೆಡ್. ಯಾಕಂದ್ರೆ ಒಮ್ಮೆ ನೀವು ತಗೊಂಡ್ಮೇಲೆ ಅವರಿಗೆ IPO ಪರ್ಮಿಷನ್ ಬಂದು ಆ ಕಂಪನಿ ಒಂದು ಒಳ್ಳೆಯ ಸಿಚುವೇಶನ್ ಇದ್ದು ಬುಲ್ ಮಾರ್ಕೆಟ್ ಬಂದು ಅದನ್ನ ಅವರು IPOದಲ್ಲಿ ಒಂದು ಇಶ್ಯೂ ಪ್ರೈಸ್ ಇಟ್ಟು ಮಾರ್ಬೇಕಂತಂದ್ರೆ ಎಷ್ಟು ಸಮಯ ಆಗುತ್ತೆ ಅಂತ ಯಾರು ಕೂಡ ಗೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಅನ್ಲಿಸ್ಟೆಡ್ ಶೇರ್ಸ್ಗಳಲ್ಲಿ ನೀವು ತುಂಬಾ ದಿನ ಇಟ್ಕೊಂಡ್ರೆ ಹೈ ರಿಟರ್ನ್ಸ್ ಬರುವಂತ ಚಾನ್ಸಸ್ ಇದೆ. ಸುಮಾರು ಅನ್ಲಿಸ್ಟೆಡ್ ಕಂಪನಿಗಳು ಸ್ಮಾಲ್ ಇನ್ ಸೈಜ್ ಇರ್ತವೆ, ಅವರು ಒಂದು ಸೈಜಿಗೆ ಬರುವವರೆಗೂ ಕೂಡ ಜನರಲ್ ಪಬ್ಲಿಕ್ ಇಂದ ಹಣವನ್ನು ರೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ, IPO ಬರ್ಲಿಕ್ಕೆ ಆಗೋದಿಲ್ಲ. ಸೊ ಇನ್ ಸಚ್ ಕೇಸಸ್ ದೇರ್ ಇಸ್ ಅ ಸ್ಕೋಪ್ ಫಾರ್ ಹೈ ರಿಟರ್ನ್ಸ್ ಇಫ್ ದೋಸ್ ಕಂಪನೀಸ್ ಬಿಕಮ್ ಲಾರ್ಜ್ ಇನ್ ದ ಫ್ಯೂಚರ್. ಈಗ ಡಿಸ್ಅಡ್ವಾಂಟೇಜ್ ಆಫ್ ಅನ್ಲಿಸ್ಟೆಡ್ ಶೇರ್ಸ್. ಅಡ್ವಾಂಟೇಜ್ ಇದ್ಮೇಲೆ ಡಿಸ್ಅಡ್ವಾಂಟೇಜ್ ಕೂಡ ಇರಬೇಕು. ಮೊದಲನೇದ್ದು,
ರಿಸ್ಕಿ ಅಂಡ್ ಚಾನ್ಸ್ ಆಫ್ ಲಾಸ್. ಬಹಳ ಸತಿ ಸ್ಟಾಕ್ಸ್ ಟ್ರೇಡಿಂಗ್ ಇನ್ ದ ಅನ್ಲಿಸ್ಟೆಡ್ ಮಾರ್ಕೆಟ್ ಎಟ್ ಎ ಹೈಯರ್ ಪ್ರೈಸ್ ಅಂಡ್ ದ ಕಂಪನಿ ವಿಲ್ ಡಿಸೈಡ್ ಟು ಲಾಂಚ್ ಅನ್ ಐ ಪಿ ಒ ಎಟ್ ಅ ಲೋವರ್ ಪ್ರೈಸ್. ಅಂದ್ರೆ ಮಾರುಕಟ್ಟೆಯಲ್ಲಿ ಸದ್ಯದ ಮಟ್ಟಿಗೆ ಅನ್ಲಿಸ್ಟೆಡ್ ಆಗಿ ಇರುವಾಗ ಬಹಳ ಹೈ ಪ್ರೈಸ್ ಅಲ್ಲಿ ಇರುತ್ತೆ. ಮಾರುಕಟ್ಟೆಗೆ ಅವರು ಇಶ್ಯೂ ಪ್ರೈಸ್ ತಗೊಂಡ್ಬರ್ಬೇಕಾದ್ರೆ ಐ ಪಿ ಒದಲ್ಲಿ ಅದರಿಂದ ಕಮ್ಮಿ ಇರ್ಬೋದು. ಈ ತರ ಆಗಿರುವಂತಹ ಉದಾಹರಣೆ ಪೇಟಿಎಂ. ಬಹಳ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಈ ರೀತಿ ಹೈಪ್ ಮಾಡಿರ್ತಾರೆ ಶೇರುಗಳನ್ನು. ಮುಂದಿನ ದಿನಗಳಲ್ಲಿ ಮಾರುಕಟ್ಟೆಗೆ ಬಂದಾಗ ಕಡಿಮೆ ರೇಟ್ ಹೋಗುತ್ತೆ, ಅದರಿಂದ ಇನ್ವೆಸ್ಟರ್ಸ್ ಸ್ಟಾರ್ಟ್ ಲೂಸಿಂಗ್ ಮನಿ. ಎರಡನೇದು ಲ್ಯಾಕ್ ಆಫ್ ಲಿಕ್ವಿಡಿಟಿ. ಒಮ್ಮೆ ನೀವೇನಾದರೂ ಅನ್ಲಿಸ್ಟೆಡ್ ಶೇರ್ಸ್ ಅದ ಕಂಪನಿಯನ್ನು ತಗೊಂಡ್ರೆ ರೆಗ್ಯುಲರ್ ಬಯರ್ಸು ಸೆಲ್ಲರ್ಸು ಇರುವುದಿಲ್ಲ. ಅನ್ಲೈನ್ ಸ್ಟಾಕ್ ಮಾರ್ಕೆಟ್ ಮತ್ತೆ ಕಂಪ್ಯಾರಿಟಿವ್ಲಿ ಹಾರ್ಡರ್ ಟು ಬೈ ಅಂಡ್ ಸೆಲ್, ನೀಡ್ ಮೋರ್ ಟೈಮ್ ಟು ಲಿಕ್ವಿಡೇಟ್ ಇಟ್, ಮತ್ತೆ ಅದನ್ನು ಅಷ್ಟು ಈಸಿಯಾಗಿ ಲಿಕ್ವಿಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಟ್ ಮೇ ಟೇಕ್ ಮಂತ್ಸ್ ಅಂಡ್ ಮಂತ್ಸ್. ಒಮ್ಮೆ ನೀವು ಪರ್ಚೇಸ್ ಮಾಡಿದ್ರೆ ನಿಮ್ಮ ಕೈಯಿಂದ ಮತ್ತೆ ಅದು ಬೇರೆಯವ್ರ ಕೈಗೆ ಹೋಗ್ಬೇಕು ಅಂತಂದ್ರೆ ತಿಂಗಳುಗಳು ಕಳೆದು ಹೋಗ್ಬೋದು. ಮೂರನೇದು ಲಿಮಿಟೆಡ್ ಡಾಟಾ. ನೀವು ಯಾವ್ದಾದ್ರು ಅನ್ಲಿಸ್ಟೆಡ್ ಕಂಪನಿಯಲ್ಲಿ ಹಣವನ್ನು ಹಾಕ್ಬೇಕು ಅಂತಂದ್ರೆ ಆ ಕಂಪನಿಯ ಬಗ್ಗೆ ನಿಮ್ಮ ಹತ್ರ ಅಷ್ಟೊಂದು ಮಾಹಿತಿ ಇರೋದಿಲ್ಲ. ಅವರು ಕರೆಕ್ಟ್ ಆಗಿ ಅವ್ರ ರಿಟರ್ನ್ಸ್ ಅನ್ನ ಫೈಲ್ ಮಾಡ್ತಾರೆ ಅಂತಲೂ ಗ್ಯಾರಂಟಿ ಇಲ್ಲ. ಮತ್ತೆ ಪಬ್ಲಿಕ್ ಆಗಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸಿಗೋದಿಲ್ಲ. ಅದರಿಂದಾಗಿ ಆ ಶೇರುಗಳನ್ನು ಹಿಡ್ಕೊಳ್ಬೇಕು ಇಲ್ಲ ಮಾರಬೇಕು ಅಂತ ಗೊತ್ತಾಗುವುದಿಲ್ಲ. ಈಗ ನಾಲ್ಕನೇ ಡಿಸ್ಅಡ್ವಾಂಟೇಜ್, ನಾಟ್ ರೆಗ್ಯುಲೇಟೆಡ್ ಬೈ ಸೆಬಿ. ಸ್ಟಾಕ್ ಎಕ್ಸ್ಚೇಂಜ್ ಅಂಡ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ಸ್ ಆರ್ ರೆಗ್ಯುಲೇಟೆಡ್ ಬೈ ಸೆಬಿ. ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಏನಿದ್ರು ಕೂಡ ಎಲ್ಲದಕ್ಕೂ ರೆಗ್ಯುಲೇಷನ್ ಸೆಬಿ. ನಿಮಗೇನಾದರೂ ತೊಂದರೆ ಆದರೆ ಸೇಫ್ ಗಾರ್ಡ್ ಮಾಡಲಿಕ್ಕೆ ಸೆಬಿಯವರಿದ್ದಾರೆ. ಮತ್ತೆ ಅದು ಒಂಥರ ಕ್ವಾಸಿ ಜುಡಿಷಿಯಲ್ ಕೋರ್ಟ್ ಇದ್ದ ಹಾಗೆ. ಆದರೆ ಅನ್ಲಿಸ್ಟೆಡ್ ಕಂಪನಿಗಳಿಗೆ ಸೇಬಿಯ ಕಂಟ್ರೋಲ್ ಇಲ್ಲ. ಅದರಿಂದ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ನೀವು ಸೇಬಿಯ ರೂಲ್ಸ್ ರೆಗ್ಯುಲೇಷನ್ಸ್ ಇಂದ ಏನೂ ಬೆನಿಫಿಟ್ ತಗೊಳ್ಳಿಕ್ ಆಗೋದಿಲ್ಲ. ಆದರೆ ಅನ್ಲಿಸ್ಟೆಡ್ ಶೇರುಗಳಲ್ಲಿ ಸೇಫ್ಟಿ ಕಮ್ಮಿ. ಆದರೆ ಒಂದು ವಿಚಾರವನ್ನು ನೆನಪಿನಿಟ್ಕೋಬೇಕು, ಅನ್ಲಿಸ್ಟೆಡ್ ಶೇರುಗಳನ್ನು ಕೊಳ್ಳುವುದು ಇಲ್ಲೀಗ ಅಲ್ಲ. ಈಗ ನಿಮಗೊಂದು ಕುತೂಹಲ ಇರ್ಬೋದು, ಅನ್ಲಿಸ್ಟೆಡ್ ಶೇರುಗಳನ್ನು ಕೊಳ್ಳುವುದೇ ಎಲ್ಲಿ? ಲಿಸ್ಟೆಡ್ ಶೇರುಗಳು ನಮಗೆ ಟ್ರೇಡಿಂಗ್ ಟರ್ಮಿನಲ್ ಅಲ್ಲಿ ಸಿಗ್ತವೆ, ಯಾರು ಬೇಕಾದರೂ ಬೈ ಮಾಡಬಹುದು ಆನ್ ದ ಸ್ಪಾಟ್. ಮತ್ತೆ ಅದಕ್ಕೆ ಟ್ರೇಡಿಂಗ್ ಅಕೌಂಟ್ ಇಂದ ದುಡ್ಡು ಹೋಗುತ್ತೆ. ಅನ್ಲಿಸ್ಟೆಡ್ ಶೇರುಗಳನ್ನು ಸೇಲ್ ಮಾಡುವವರು ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಬೇಕಾದಷ್ಟಿದೆ. ಮತ್ತೆ ಕೆಲವು ಸ್ಮಾಲ್ ಬ್ರೋಕರ್ಸ್ ಕೂಡ ಹೆಲ್ಪ್ ಮಾಡ್ತಾರೆ ಇನ್ವೆಸ್ಟರ್ಸಿಗೆ ಟು ಬೈ ಅಂಡ್ ಸೆಲ್ ಅನ್ಲಿಸ್ಟೆಡ್ ಶೇರ್ಸ್. ನೀವು ಪ್ರಶ್ನೆ ಕೇಳ್ಬೋದು, ಜೀರೋದ ಗ್ರೋ ಇತ್ಯಾದಿ ಆ್ಯಪ್ಗಳಲ್ಲಿ ಬೈ ಮಾಡ್ಬೋದಾ? ಜೀರೋದ ಗ್ರೋ ಏಂಜಲ್ ಬ್ರೋಕಿಂಗ್ ಇಂಥ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಅವರು ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಅನ್ಲಿಸ್ಟೆಡ್ ಶೇರ್ಸ್ಗೆ ಯಾವ ಗಮನವನ್ನು ಕೊಡೋದಿಲ್ಲ. ಯಾಕಂದರೆ ಇದು ಸೇಬಿಯಿಂದ ರೆಗ್ಯುಲೇಟೆಡ್ ಇರೋದಿಲ್ಲ, ಮತ್ತು ಹೈ ರಿಸ್ಕ್ ಇರುತ್ತೆ ಇನ್ವೆಸ್ಟರ್ಸ್ಗೆ. ಆದ್ದರಿಂದ ನೀವು ಅನ್ಲಿಸ್ಟೆಡ್ ಶೇರನ್ನು ತಗೋಬೇಕು ಅಂತಂದರೆ ಟ್ರಸ್ಟ್ ವರ್ದಿ ಬ್ರೋಕರ್ನ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ ಹೂ ಆರ್ ಸೆಲ್ಲಿಂಗ್ ಅನ್ಲಿಸ್ಟೆಡ್ ಶೇರ್ಸ್. ದ ಬ್ರೋಕರ್ ಈಸ್ ನಾಟ್ ಟ್ರಸ್ಟ್ ವರ್ದಿ. ಯು ಮೇ ಪೇ ಮನಿ ಫಾರ್ ದ ಶೇರ್ಸ್ ಬಟ್ ಮೇ ನಾಟ್ ಗೆಟ್ ಡೆಲಿವರಿ ಆಫ್ ದೋಸ್ ಶೇರ್ಸ್. ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಟು ಟೇಕ್ ಆಕ್ಷನ್ ಅಗೇನ್ಸ್ಟ್ ಸಚ್ ಬ್ರೋಕರ್ಸ್. ಅಕಸ್ಮಾತ್ ನೀವೇನಾದರೂ ಒಬ್ಬ ಹೊಸ ಬ್ರೋಕರ್ನ ಕಾಂಟ್ಯಾಕ್ಟ್ ಮಾಡಿ ಅನ್ಲಿಸ್ಟೆಡ್ ಶೇರಿಗೆ ಅಂತ ಹಣವನ್ನು ಕಟ್ಟಿ ಅವರೇನಾದರೂ ಅನ್ಲಿಸ್ಟೆಡ್ ಶೇರ್ಗಳನ್ನು ನಿಮಗೆ ಡೆಲಿವರಿ ಮಾಡಲಿಲ್ಲ ಅಂತಂದರೆ ನೀವು ಯಾವ ಆ್ಯಕ್ಷನ್ನು ತೊಗೊಳಕ್ಕಾಗೋದಿಲ್ಲ. ಯಾಕಂದರೆ ಆ ಬ್ರೋಕರ್ಗಳು ಕೂಡ ಎಲ್ಲೂ ರಿಜಿಸ್ಟರ್ ಮಾಡಿರೋದಿಲ್ಲ, ಮತ್ತು ಸೇಬಿಯಲ್ಲಿ ಇದರ ಬಗ್ಗೆ ಯಾವ ಕಂಪ್ಲೇಂಟನ್ನು ತಗೊಳ್ಳೋದಿಲ್ಲ. ಈ ಒಂದು ವಿಚಾರ ನಿಮ್ಮ ಮನಸ್ಸಿನಲ್ಲಿ ಇರಲಿ ಅಂತ ಇದರ ಬಗ್ಗೆ ಮೆನ್ಷನ್ ಮಾಡ್ತಾ ಇದ್ದೇನೆ. ಇವತ್ತು ನಾವು ಅನ್ಲಿಸ್ಟೆಡ್ ಶೇರುಗಳ ಬಗ್ಗೆ ಸಂಪೂರ್ಣ ವಿವರವನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಇದನ್ನು ಕೇಳಿದ ಮೇಲೆ ನಾನು ಅನ್ಲಿಸ್ಟೆಡ್ ಶೇರುಗಳನ್ನು ತಗೊಳ್ಳಿಕ್ಕೆ ನನ್ನಲ್ಲಿ ರಿಸ್ಕ್ ಇದೆ, ನಾನು ಅದನ್ನು ತಗೊಳ್ಳಿಕ್ಕೆ ಬಯಸ್ತೇನೆ ಅಂತಂದರೆ ಮುಂದಿನ ಆ್ಯಕ್ಷನನ್ನು ತಗೊಳ್ಬೋದು. ಇಲ್ಲ, ನಾನು ಕೇವಲ ಶೆಡ್ಯೂಲ್ಡು ಮತ್ತು ಲಿಸ್ಟೆಡ್ ಕಂಪನಿಗಳಲ್ಲಿ ಮಾತ್ರ ಹಣವನ್ನು ಹಾಕ್ತೇನೆ ಅಂತಂದರೆ ನಿಮ್ಮ ಚಾಯ್ಸ್ ನಿಮ್ಮ ಹತ್ರ ಇದೆ, ನಿಮ್ಮ ಹಣ ನಿಮ್ಮದು, ನೀವು ಡಿಸಿಷನ್ ತಗೊಳ್ಬೇಕಾಗುತ್ತೆ. ಈಗ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮಗೆ ಅನ್ಲಿಸ್ಟೆಡ್ ಶೇರ್ಗಳನ್ನು ಕೊಳ್ಳಬೇಕು ಅಂತೇಳಿ ಆಸಕ್ತಿ ಇದೆಯೇ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.